नबी साहब ಮತ್ತು ನಮಗೆ ಭೇಟಿನೇ ಇಲ್ಲ नबी साहब ಅಲ್ಲಿ ಇರಲೇ ಇಲ್ಲ ಯಾರು ನಾವು ಯಾಕ ಹೆದರ್ಸಕ ನಾವು ಇಲ್ಲ ಇಲ್ಲ ಅಲ್ರಿ ಅಲ್ಲಿ ಅಂಗಡಗ ಇಲ್ಲ ಯಾರು ನಾವು ಯಾಕ ಹೆದರ್ಸಕ ನಾವು ಇಲ್ಲ ಇಲ್ಲ ಅಲ್ರಿ ಅಲ್ಲಿ ಅಂಗಡಗ ಇಲ್ಲ ಆದರೆ ನಿಜವಾದ ವಿಷಯನೇ ಬೇರೆ ಕಲ್ಲಂಗಡಿಗೆ ಈ ಇಸ್ಲಾಂ ನಲ್ಲಿ ಉಗಿಯೋದು ತಿನ್ನೋ ಅನ್ನಕ್ಕೆ ಉಗಿಯೋದು ಈ ಕಲ್ಲಂಗಡಿ ಉಗಿಯೋದು ಕೊಡೋದನ್ನ ಅವನು ಪ್ರಶ್ನೆ ಮಾಡ್ತಾನೆ ಇನ್ನ ಉಗಿಳಿದ್ರು ಕಲ್ಲಂಗಡಿ ನಾ ಉಗಿಳಿದ ಪಗಳಿದ ಅವರು ಬೇಕಾದ ಹೇಳ್ಕೊಂತ ಇರ್ತಾರೆ ಅವಾಗ ನಾವು ಏನು ಮಾಡ್ತೀವಿ ಮಾಡು ಅಂತ ಹೇಳಿ ನಾವು ಒಂದು ಎರಡು ಕಲ್ಲಂಗಡಿ ಹೊಡೆದ ಹಾಕ್ತೀವಿ ಅಲ್ಲಿ ಹೊಡೆ ಹಾಕತರ ಅಂದ್ರೆ ನಾವು ಓಡಿ ಹೋಗಿವ್ರಿ ಅಷ್ಟು ಮಾತ್ರ ವಿಡಿಯೋ ಆಗುತ್ತೆ ಮುಂಚೆದ ವಿಡಿಯೋ ಆಗೋದಿಲ್ಲ ನಮ್ಮ ದೇವಸ್ಥಾನದಲ್ಲಿ ಇದ್ದು ನಮ್ಮೆಲ್ಲ ಹಲ್ಲೆ ಮಾಡಿ ಕೊನೆಗೆ ನಮ್ಮೆಲ್ಲ ಕಂಪ್ಲೇಂಟ್ ಕೊಡ್ತಾರೆ ಇವರು ಇತ್ತೀಚೆಗೆ ಧಾರವಾಡದ ಪ್ರಸಿದ್ಧ ನುಗ್ಗಿಕೇರಿಯಲ್ಲಿ ನಡೆದ ಕಲ್ಲಂಗಡಿ ಗಲಾಟೆ ಹೊಸ ತಿರುವು ಪಡೆದುಕೊಂಡಿದೆ ಹೌದು ವಾಸ್ತವವಾಗಿ ನಬಿಸಾಬ್ ಕಿಲೇದಾರ್ ಎಂಬತ ಗಲಾಟೆ ನಡೆದ ದಿನ ಅಲ್ಲಿ ಇರಲೇ ಇಲ್ಲ ಅಂತ ಶ್ರೀರಾಮ ಸೇನೆ ಕಾರ್ಯಕರ್ತರು ಕುತೂಹಲಕಾರಿ ಸಂಗತಿಯೊಂದನ್ನ ಹೊರಹಾಕಿದ್ದಾರೆ ಶ್ರೀರಾಮ ಸೇನೆ ಕಾರ್ಯಕರ್ತರಾದ ಮೈಲಾರಪ್ಪ ಗುಡ್ಡಪ್ಪನವರ್ ಚಿದಂಬರ್ ಕಲಾಲ್ ಮತ್ತು ಕುಮಾರ್ ಕಟ್ಟಿಮಣಿ ಎಂಬತರು ಸೇರಿಕೊಂಡು ನುಗ್ಗಿಕೇರಿ ದೇವಸ್ಥಾನಕ್ಕೆ ಹೊರಟಿದ್ದ ವೇಳೆ ಅಲ್ಲೇ ಇದ್ದ ಮುಸ್ಲಿಂ ವ್ಯಾಪಾರಿಯೊಬ್ಬ ಅವರಿಗೆ ಕಾಯಿ ಕರ್ಪೂರ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದನಂತೆ ಅವರು ಅವನ ಬಳಿ ಕಾಯಿ ಕರ್ಪೂರ ತೆಗೆದುಕೊಳ್ಳದೆ ದೇವರ ದರ್ಶನ ಮಾಡಿ ವಾಪಸ್ ಹೊರಗಡೆ ಬಂದ ವೇಳೆ ಮುಸ್ಲಿಂ ವ್ಯಾಪಾರಿಯೊಬ್ಬ ಕಲ್ಲಂಗಡಿಗೆ ಉಗುಳಿ ಅದನ್ನ ಕೊಡಲು ಮುಂದಾಗಿದ್ದನಂತೆ ಹೀಗೆಕ್ಕೆ ಮಾಡ್ತಾ ಇದ್ದೀಯಾ ಅಂತ ಪ್ರಶ್ನಿಸಿದಾಗ ಹೀಗೆ ಉಗುಳಿ ಕೊಟ್ಟರೆ ನಿಮ್ಮ ಮೈಮೇಲಿನ ದೆವ್ವ ಹೋಗುತ್ತದೆ ಎಂದನಂತೆ ಇದರಿಂದ ತೀವ್ರ ವಾಗ್ವಾದ ನಡೆದಿದ್ದರಿಂದ ಆ ಮುಸ್ಲಿಂ ವ್ಯಾಪಾರಿ ಅಲ್ಲೇ ಇದ್ದ ಚಾಕು ತೆಗೆದುಕೊಂಡು ನಮ್ಮ ಮೇಲೆ ಹಲ್ಲೆ ಮಾಡೋದಿಕ್ಕೆ ಮುಂದಾಗಿದ್ದಾನೆ ಅಂತ ಶ್ರೀರಾಮ ಸೇನೆ ಕಾರ್ಯಕರ್ತರು ಆರೋಪಿಸಿದ್ದಾರೆ ಇದರಿಂದ ತಳ್ಳಾಟ ನೂಕಾಟ ನಡೆದು ಆ ವ್ಯಕ್ತಿ ಕಲ್ಲಂಗಡಿ ಮೇಲೆ ಬಿದ್ದಿದ್ದರಿಂದ ಕೆಲ ಕಲ್ಲಂಗಡಿ ಹಣ್ಣುಗಳು ಬಿದ್ದು ಒಡೆದಿವೆ ವಾಸ್ತವವಾಗಿ ನಬಿಸಾಬ್ ಕಿಲ್ಲೇದಾರ್ ಎಂಬತ ಕಲ್ಲಂಗಡಿ ಒಡೆದ ಸಂದರ್ಭದಲ್ಲಿ ಅಲ್ಲಿ ಇರಲೇ ಇಲ್ಲ ಅನಂತರ ಬಂದು ರಥಂತ ಮಾಡಿದ್ದಾನೆ ಅಂತ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಆರೋಪ ಮಾಡಿ ಇದೀಗ ಚಾಕು ಹಿಡಿದು ಹಲ್ಲೆ ಮಾಡಲು ಮುಂದಾದ ವ್ಯಕ್ತಿಯ ಮೇಲೆ ಧಾರವಾಡ ಗ್ರಾಮೀಣ ಠಾಣೆಯಲ್ಲಿ ಪ್ರತಿದೂರು ದಾಖಲಿಸಿದ್ದಾರೆ ನಿಜವಾದ ಘಟನೆನೇ ಬೇರೆ ಅಲ್ಲಿರುವಂತ ನಬಿ ಸಾಹಬ್ ಅನ್ನುವಂತ ವ್ಯಕ್ತಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ ಮೀಡಿಯಾ ಮುಂದೆ ಹೇಳಿಕೆ ಕೊಡ್ತಾನೆ ನಬಿ ಸಾಹಬ್ ಮತ್ತು ನಮಗೂ ಭೇಟಿನೇ ಇಲ್ಲ ನಬಿ ಸಾಹಬ್ ಅಲ್ಲಿ ಇರಲೇ ಇಲ್ಲ ಯಾವ ವ್ಯಕ್ತಿಯಿಂದ ನಮಗೆ ಅವನು ಸಂಘರ್ಷ ಶುರುವಾಯಿತೋ ಅಲ್ಲಿ ಗಲಾಟೆ ಶುರುವಾಯಿತೋ ಆ ವ್ಯಕ್ತಿಯನ್ನ ಮುಚ್ಚಿಡೋದಕ್ಕೋಸ್ಕರ ನಬಿ ಸಾಹಬನ್ನ ಮುಂದೆ ಮಾಡಿದರು ಆ ವ್ಯಕ್ತಿ ವಯಸ್ಸಾಗಿದೆ ಬಡಪಾಯಿ ಅನ್ನುವಂತ ಒಂದು ಕ್ರಿಯೇಟ್ ಮಾಡಿದರು ಆ ವ್ಯಕ್ತಿಯನ್ನು ಆದರೆ ನಿಜವಾದ ವಿಷಯನೇ ಬೇರೆ ಇದೆ ನಾವು ದೇವಸ್ಥಾನಕ್ಕೆ ಸುಮಾರು 2 ಗಂಟೆಗೆ ದೇವಸ್ಥಾನಕ್ಕೆ ಹೋಗ್ತೀವಿ ಹೋದ ನಂತರ ತೆಂಗಿನಕಾಯಿವರೆಗೂ ನಮಗೂ ಸ್ವಲ್ಪ ವಾದವಾದ ಆಗುತ್ತೆ ಇರಲಿ ಬಿಡಿ ಅಂತೇಳಿ ಅವರು ಬೈತಾರೆ ಬೈಸ್ಕೊಂಡು ನಾವು ಹೋಗ್ತೀವಿ ಕೊನೆಗೆ ಕಲ್ಲಂಗಡಿ ಹಣ್ಣು ತಿನ್ನೋಣ ಅಂತೇಳಿ ನನ್ನ ಜೊತೆಗಿರುವಂಥ ಮೈಲಾರ್ ಅನ್ನೋಂಥ ನನ್ನ ಫ್ರೆಂಡ್ ಹೋಗ್ತಾನೆ ಕಲ್ಲಂಗಡಿಗೆ ಈ ಇಸ್ಲಾಂನಲ್ಲಿ ಉಗಿಯೋದು ತಿನ್ನೋ ಅನ್ನಕ್ಕೆ ಉಗಿಯೋದು ನೀರಿಗೆ ಉಗಳೋದು ಈ ರೀತಿ ಉಗಿಯೋದಿದೆ ಅವರ ಈ ಕಲ್ಲಂಗಡಿಗೆ ಉಗಿದು ಕೊಡೋದನ್ನ ಅವನು ಪ್ರಶ್ನೆ ಮಾಡ್ತಾನೆ ಹೀಗ್ಯಾಕೆ ಉಗಿದು ಕೊಡ್ತೀಯ ಅಂತೇಳಿ ಅವಾಗ ಆತ ಹೇಳ್ತಾನೆ ಇಲ್ಲ ನಮ್ಮಲ್ಲಿ ನಮ್ಮ ಧರ್ಮದಲ್ಲಿ ಹೀಗಿದೆ ನಾವು ಇದನ್ನೇ ಮಾಡೋದು ಅದು ನಮ್ಮ ಧರ್ಮದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಕಲ್ಲಂಗಡಿ ಕತ್ತರಿಸ್ದಂಗೆ ಕತ್ತರಿಸ್ತೀನಿ ಅಂತಾನೆ ಅಲ್ಲಿ ಅವಾಗ ನಮಗೆ ಅವನಿಗೂ ನಮಗೂ ಗಲಾಟೆ ಶುರು ಆಗುತ್ತೆ ಕತ್ತರಿಸಿ ಏನು ಮಾಡ್ತೀಯ ಅಂತೇಳಿ ನಾವು ಅಂದಾಗ ಮೈಲಾರ್ ಅನ್ನೋ ನನ್ನ ಫ್ರೆಂಡನ್ನು ಹಿಡಿದು ತಳ್ತಾರೆ ತಳ್ಳಿದ ನಂತರ ಅವನು ಆ ಕಲ್ಲಂಗಡಿ ಇರುವಂಥ ಗಾಡಿಗೆ ಹೋಗಿ ಡಿಕ್ಕಿ ಹೊಡಿತಾನೆ ಅವಾಗ ಕಲ್ಲಂಗಡಿಗಳೆಲ್ಲ ಕೆಳಗೆ ಬಿಡ್ತಾವೆ ಆ ನಂತರ ನಾವು ಆಕ್ರೋಶಿತರಾಗಿ ಏನು ಮಾಡ್ತೇವೆ ಮಾಡು ಅಂತೇಳಿ ನಾವು ಅಲ್ಲಿ 4 ಜನ ಅವರು 15 ಜನ ಇರ್ತಾರೆ ಅಲ್ಲಿ 5 ಅಂಗಡಿ ಪ್ರತಿ ಅಂಗಡಿಯಲ್ಲೂ ಇಬ್ಬರು 3 ಜನ ಇದ್ದಾರೆ ನಾವು ಹೋಗಿದ್ದು 4 ಜನ 2 ಬೈಕಲ್ಲಿ 4 ಜನ ಹೋಗಿದ್ದೀವಿ ಅವಾಗ ನಾವು ಏನು ಮಾಡ್ತೇವೆ ಮಾಡು ಅಂತೇಳಿ ನಾವು ಒಂದು 2 ಕಲ್ಲಂಗಡಿ ಹೊಡೆದು ಹಾಕ್ತೀವಿ ಅಷ್ಟು ಮಾತ್ರ ವಿಡಿಯೋ ಆಗುತ್ತೆ ಮುಂಚೆದು ವಿಡಿಯೋ ಆಗೋದಿಲ್ಲ ಅವನ ಜೊತೆಗೆ ನಾವು ಸಂಘರ್ಷ ಆಗೋದು ಮತ್ತು ಉಗುಳೋದು ಚಾಕು ಕೈ ಹಾಕೋದು ಇದನ್ನು ಪಬ್ಲಿಕ್ ಯಾರು ವಿಡಿಯೋ ಮಾಡೋದಿಲ್ಲ ಗಲಾಟೆ ಯಾವಾಗ ಜೋರು ಆಗತ್ತೋ ಅವಾಗ ಪಬ್ಲಿಕ್ನವರು ವಿಡಿಯೋ ಮಾಡ್ತಾರೆ ಅದನ್ನು ಅಲ್ಲಿ ಬಂದಂಥ ಭಕ್ತಾದಿಗಳು ವಿಡಿಯೋ ಮಾಡ್ತಾರೆ ಅದರ ನಂತರದ ವಿಡಿಯೋ ಇಲ್ಲ ನಬಿ ಸಾಹಬ್ ಆ ವಿಡಿಯೋದಲ್ಲಿ ಇಲ್ಲೇ ಇಲ್ಲ ಆ ವ್ಯಕ್ತಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ ಹೀಗಾಯಿತು ನನ್ನನ್ನು ಇದು ಮಾಡಿದರು ಹೆದರಿಸಿದರು ನನ್ನ ಕಲ್ಲಂಗಡಿ ಬೇಡ ಅಂತ ಕಾಲು ಬಿದ್ದೆ ಕೈ ಬಿದ್ದೆ ಅಂತ ಹೇಳ್ತಾನೆ ಎಲ್ಲವೂ ಸುಳ್ಳು ಸುಳ್ಳನ್ನು ಕ್ರಿಯೇಟ್ ಮಾಡಿ ಆ ವ್ಯಕ್ತಿಯನ್ನು ಬಡಪಾಯಿ ಅವನು ವಯಸ್ಸಾಗಿದೆ ಅವನ ಮೇಲೆ ದೌರ್ಜನ್ಯ ಮಾಡಿದರು ಅನ್ನೋ ರೀತಿಯಲ್ಲಿ ತೋರಿಸ್ತಾರೆ ನಮ್ಮ ದೇವಸ್ಥಾನದಲ್ಲಿದ್ದು ನಮ್ಮ ಮೇಲೆ ಹಲ್ಲೆ ಮಾಡಿ ಕೊನೆಗೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಇವರು ಈ ವಿಷಯವನ್ನು ಆ ಕಲ್ಲಂಗಡಿ ಚಾಕು ತೋರಿಸಿದಂಥ ವ್ಯಕ್ತಿಯನ್ನು ಬಚ್ಚಿಡೋದಕ್ಕೋಸ್ಕರ ಇಷ್ಟೆಲ್ಲ ಕ್ರಿಯೇಟನ್ನು ಮಾಡ್ತಾರೆ
ಶ್ರೀರಾಮ ಸೇನೆ ಕಾರ್ಯಕರ್ತರು ಮಾಡಿರುವ ಆರೋಪವನ್ನ ನಬಿ ಸಾಬ್ ಅಲ್ಲಗೆಳೆದಿದ್ದಾರೆ. ಅಕ್ಕಪಕ್ಕದ ವ್ಯಾಪಾರಿಗಳನ್ನ ಕೇಳಬಹುದು, ಅವರು ಕಲ್ಲಂಗಡಿ ಒಡೆಯಲಾರಂಭಿಸಿದ್ದರಿಂದ ಹೆದರಿ ಓಡಿ ಬಂದಿದ್ದೇನೆ ಎಂದಿದ್ದಾರೆ. ನೋಡ್ರಿ, ಅವರು ಮೊದಲು ಬಂದು ತೆಂಗಿನಕಾಯಿ ಹೊಡ್ಕೋಂತ ಬಂದ್ರು, ಆ ಬಳಕ ಮತ್ತೊಂದು ಅಂಗಡಿಗೆ ಬಂದ್ರು, ಆ ಬಳಕ ಮತ್ತೆ ನಮ್ಮ ಕಲ್ಲಂಗಡಿಗೆ ಬಂದು ಬಂದಾರ ಒಡೆ ಹಾಕತ್ರಿ, ಪಾಟ್ 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 ಒಡೆ ಹಾಕತ್ತಿದ್ರಿ. ನಾವು ಅದನ್ನ ನೋಡಿ ಸುಮ್ಮನೆ ಸರಿದು ಬಿಟ್ಟಿವ್ ರೀ. ಕಲ್ಲಂಗಡಿ ಅವ್ರು ಬಂದಾರ, ಅವ್ರು ಯಾರು ಒಡೆ ಹಾಕತ್ತಾರ ನೋಡ್ರಿ, ಅವ್ರು ಹೊಡ್ಕೊಂತ ಬಂದಾರ. ನಾವು ಅವ್ರು ಇವ್ರು ಅನ್ನೋದು ನನಗೆ ಹೆಸರು ಗೊತ್ತಿಲ್ಲರಿ. ಅವರು ಏನೋ ಉಗುಳಿದ್ರು ಕಲ್ಲಂಗಡಿ, ಉಗುಳಿದ ಪಗಳಿದ ಅವ್ರು ಬೇಕಾದ್ರೆ ಹೇಳ್ಕೊಂತ ಇರ್ತಾರ್ರಿ. ಅಲ್ಲಿ ಅದನ್ನ ಅಲ್ಲಿ ದೈವನ ಐತಲ್ಲ, ಇಡೀ ಪರಿಶೀಲನೆ ಐತಲ್ರಿ. ಶನಿವಾರಕ್ಕೆ ಬಂದಿದ್ದ ಮಂದಿ ಎಲ್ಲ ಬಾಳೆಹಣ್ಣು ಮಾರೋರು, ತೆಂಗಿನಕಾಯಿ ಮಾರೋರು, ಹೂ ಮಾರೋರು, ದ್ರಾಕ್ಷಿ ಮಾರೋರು ಎಲ್ಲರನ್ನು ಕೇಳಬಹುದು ನೀವು. ಯಾರು ನಾವ್ಯಾಕೆ ಹೆದರ್ಸಾಕ, ನಾವು ಇಲ್ಲ ಇಲ್ಲ ಅಲ್ರಿ, ಅಲ್ಲಿ ಅಂಗಡಿಯಾಗ ಇಲ್ಲ. ನಾವು ಬಿಟ್ಟುಕೊಟ್ಟು ಹೆದರಿ ಓಡಿ ಹೋಗೇವಿ, ಅಲ್ಲಿ ಮೊದಲ ಒಡಿ ಬಂದು ನಾವು ಹೆದರಿ ಓಡಿ ಹೋಗ್ಯಾವ. ನಾವು ಅಲ್ಲಿ ಒಡೆ ಹಾಕತ್ತಾರ ಅಂದ್ರೆ ನಾವು ಓಡಿ ಹೋಗ್ಯಾವ್ರಿ, ಮತ್ತು ಇನ್ನು ಎದರಲ್ಲಿಂದ ಹೊಡಿಬೇಕು ನಾವು. ಸದ್ಯ ಶ್ರೀರಾಮ ಸೇನೆ ಕಾರ್ಯಕರ್ತರು ಪ್ರತಿ ದೂರು ನೀಡಿದ್ದು, ಪೊಲೀಸರು ಈ ಪ್ರಕರಣವನ್ನ ಹೇಗೆ ಪರಿಗಣಿಸುತ್ತಾರೆ ಅನ್ನೋದನ್ನ ಕಾಯ್ದು ನೋಡಬೇಕಾಗಿದೆ. ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್.